ಮಹಿಳಾ ತಹಶೀಲ್ದಾರ್ಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಲಾಗಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ ವ್ಯಕ್ತಿ. ಹೈದರಾಬಾದ್ನ ಅಬ್ದುಲ್ಲಾಪುರ ಮೆಟ್ನಲ್ಲಿ ಈ ಒಂದು ಕೃತ್ಯ ನಡೆದಿದ್ದು, ಮಹಿಳಾ ತಹಶೀಲ್ದಾರ್ ವಿಜಯ ರೆಡ್ಡಿ ಹತ್ಯೆಯಾದವರು ಜಮೀನು ವಿವಾದ ಸಂಬಂಧ ತಹಶೀಲ್ದಾರ್ ಕಚೇರಿಗೆ ಬಂದಿದ್ದ, ಕಚೇರಿಯ ಬಾಗಿಲು ಹಾಕಿ ಬೆಂಕಿ ಹಚ್ಚಿದ್ದಾನೆ ಭೂಪ. ಯಾವ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯವನ್ನ ಆತ ಎಸಗಿದ್ದಾನೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಬೆಂಕಿ ಹಚ್ಚಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿ ಆತ ಅಲ್ಲಿಂದ ಎಸ್ಕೇಪ್ ಆಗಿರೋದು ತಹಶೀಲ್ದಾರ್ ವಿಜಯ ರೆಡ್ಡಿ ಮೃತ ದುರ್ದೈವಿಯೇ ಆಗಿದ್ದಾರೆ. ಈಗಾಗಲೇ ಕಚೇರಿಯ ಬಾಗಿಲು ಹಾಕಿ ಆತ ಬೆಂಕಿ ಹಚ್ಚಿರುವಂತಹ ಒಂದು ಘಟನೆ ನಡೆದಿದ್ದು ಈಗಾಗಲೇ ಈ ಒಂದು ದೃಶ್ಯಗಳನ್ನ ನೀವು ಗಮನಿಸಬಹುದು. ತಹಶೀಲ್ದಾರ್ ವಿಜಯ ರೆಡ್ಡಿ ಅನ್ನೋರಿಗೆ ಈ ರೀತಿಯಾಗಿ ಆತ ಅಮಾನವೀಯವಾಗಿ ಆತ ವರ್ತನೆ ಮಾಡಿರೋದನ್ನ ಕೂಡ ನಾವು ಗಮನಿಸಬಹುದು. ಹೈದರಾಬಾದ್ನ ಅಬ್ದುಲ್ಲಾಪುರ ಮೇಟ್ನಲ್ಲಿ ಈ ಕೃತ್ಯ ನಡೆದಿದೆ. ಒಂದು ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಆತ ಈ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿ ಕೂಡ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಈ ತರ ಒಂದು ಅಮಾನವೀಯವಾಗಿ ವರ್ತನೆ ಮಾಡಿದವನನ್ನ ಈಗಾಗಲೇ ಬಂಧಿಸಬೇಕಾಗುತ್ತೆ. ಈಗಾಗಲೇ ಮಹಿಳಾ ತಹಶೀಲ್ದಾರ್ ವಿಜಯ ರೆಡ್ಡಿ ಅವರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆತ ಹತ್ಯೆಯನ್ನ ಮಾಡಿದ್ದು, ಆತ ಪರಾರಿಯಾಗಿದ್ದಾನೆ. ಹೈದರಾಬಾದ್ನ ಅಬ್ದುಲ್ಲಾಪುರ ಮೇಟ್ನಲ್ಲಿ ಈ ಕೃತ್ಯ ನಡೆದಿದ್ದು ಈಗಾಗಲೇ ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಒಂದು ರೀತಿಯ ಮಾಹಿತಿ ಲಭ್ಯ ಆಗ್ತಾ ಇದೆ. ಈತ ತಹಶೀಲ್ದಾರ್ ಕಚೇರಿವರೆಗೂ ಕೂಡ ಬಂದಿದ್ದ ಜಮೀನು ವಿವಾದವನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಮಿಂಟೋ ವೈದ್ಯರಿಂದ ಅಶ್ವಿನಿ ಮೇಲೆ ಹಲ್ಲೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರವೇ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದ್ದು, ಈಗಾಗಲೇ ಹಲ್ಲೆ ಪ್ರಕರಣ ಕುರಿತು ನಟಿ ಅಶ್ವಿನಿ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಡವರ ಪರ ನ್ಯಾಯ ಕೇಳಲು ಹೋಗಿದ್ದೆ ನನ್ನ ತಪ್ಪ, ನಮ್ಮನ್ನೇ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ವಿಷಯವನ್ನೇ ತಿರುಚಿ ಹಲ್ಲೆ ಅನ್ನುವ ಕಟ್ಟುಕತೆಯನ್ನ ಕಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನ ಬಿಟ್ಟು ಪ್ರತಿಭಟನೆ ಮಾಡಿಸಿದ್ದಾರೆ, ನಾನು ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳೋದಿಲ್ಲ, ಅಂಜುವ ಮಾತೆ ಇಲ್ಲ, ಹೋರಾಟ ಮುಂದುವರಿಸ್ತೀನಿ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಮಿಂಟೋ ಆಸ್ಪತ್ರೆಯ ವೈದ್ಯರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ. ಆದರೆ ಅಶ್ವಿನಿ ಗೌಡ ಹೇಳೋದೇ ಬೇರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಹಲ್ಲೆ ಮಾಡಿಲ್ಲ, ಅದರಲ್ಲೂ ಕೂಡ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ, ಯಾವುದೇ ಅಂಜುವ ಮಾತೆ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಹಲ್ಲೆ ಮಾಡಿದ್ದೆ ನಿಜ, ಆದರೆ ಇವತ್ತು 4ನೇ ದಿನ ಆಗಿದೆ, ಇವತ್ತು ಎಫ್ಐಆರ್ ಆಗಿದೆ, ನಾವು ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ದೇವೆ ಅಂತ ಹೇಳಿ, ಅವರ ಪ್ರವೇಶಸ್ ಒಳಗಡೆ ಹೋಗಿದ್ದೀವಿ ಅಂತ ಹೇಳಿ ಎಫ್ಐಆರ್ ನ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದೆ ನಿಜ ಆದ್ರೆ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ, ನಾವು ಹಲ್ಲೆ ಮಾಡಿದ್ದೆ ನಿಜ ಆದ್ರೆ ಪ್ರಕರಣವನ್ನ ದಾಖಲೆ ಮಾಡಿ ಏವನ್ನಾಗಿ ಮಾಡಿ, ನಾನು ನಿಮ್ಮನ್ನ ನೇರವಾಗಿ ಕೇಳ್ಕೊತಾ ಇದ್ದೇನೆ. ನಾನು ಕೇಳ್ತಾ ಇರೋದು ನಮ್ಮ ಇಡೀ ಕರವೇ ಕಾರ್ಯಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆ ನೊಂದವರ ಪರವಾಗಿ ನಿಂತಿದ್ದೇವೆ. ನೀವು ನ್ಯಾಯವನ್ನ ಕೊಡಿಸೋ ನಿಟ್ಟಿನಲ್ಲಿ ಡಾಕ್ಟರ್ಗಳು ದಯಮಾಡಿ ಕೆಲಸವನ್ನ ಮಾಡಿ ನಿಮ್ಮ ಒಂದು ಇದಕ್ಕೆ ಸ್ಟೂಡೆಂಟ್ಗಳನ್ನ ಬಳಸ್ಕೊಂಡು ನೀವು ಪ್ರಕರಣದ ದಿಕ್ಕನ್ನ ತಪ್ಪಿಸ್ತಾ ಇದ್ದೀರಿ. ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ. ಇವತ್ತು ಇವರು ಈ ಡಾಕ್ಟರ್ಗಳು ನಮ್ಮ ವಿರೋಧವಾಗಿ ನಿಂತಿದ್ದಾರೆ. ಆದ್ರೆ ನಾವೇನಾದ್ರೂ ಕಾನೂನಿನ ಚೌಕಟ್ಟನ್ನ ದಾಟಿ ನಾವೇನಾದ್ರೂ ಕೆಲಸವನ್ನ ಮಾಡಿದ್ರೆ ಕಾನೂನುಬದ್ಧವಾಗಿ ಏನೇ ಶಿಕ್ಷೆ ಇದ್ರೂ ಅದನ್ನ ನಾವು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಈಗ ಸಿಲ್ಲಿ ಪಾಯಿಂಟ್ಸ್ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18.